press the bell icon on the YouTube app and never miss another update. Okay, previous class we have discussed about comparison of numbers and ascending and descending order of the numbers, and also we have discussed about exercise 1.3 problem till up to third main. So now we are discussing write the numbers in ascending order. So numbers in ascending order li find out madbeku from. So middle numbers are skip madirtare, so now numbers in ascending number, starting number, ಎಂಡಿಂಗ್ ನಂಬರ್ ಕೊಟ್ಟಿರ್ತಾರೆ. ಸೊ ನಾವು ಮಿಡ್ಲ್ ನಂಬರನ್ನು ಫೈಂಡ್ ಔಟ್ ಮಾಡಬೇಕು, ಯಾವ ಆರ್ಡ್ರಲ್ಲಿ ಕೊಟ್ಟು ಬರಿಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ಸೊ ಇಲ್ಲಿ ನೋಡ್ರಿ, ಸೊ ಸ್ಟಾರ್ಟಿಂಗ್ ಇಲ್ಲಿ ಈ ನಂಬರಲ್ಲಿ ಫೋರ್ ನಂಬರ್ ಆಫ್ ಡಿಜಿಟ್ ಫೋರ್ ಇದೆ, ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಇದೆ. ಸ್ಟಾರ್ಟಿಂಗ್ ಟೂ ಡಿಜಿಟ್ಸನ್ನು ನೋಡ್ರಿ. ಸೊ ಸ್ಟಾರ್ಟಿಂಗ್ ಟೂ ಡಿಜಿಟ್ ಸೇಮ್ ಇದೆ, ಇಲ್ಲಿ 11 ಇದೆ, ಇಲ್ಲಿ ಲಾಸ್ಟ್ ಟೂ ಡಿಜಿಟ್ 11 ಇದೆ, ಇಲ್ಲಿ 15 ಇದೆ. ಸೊ ಹಾಗಾದರೆ ಎಲ್ಲಿ ಚೇಂಜಸ್ ಆಗ್ತಿರೋದು? ಇಲ್ಲಿ ಇಲ್ಲಿ ಚೇಂಜಸ್ ಆಗ್ತಿದೆ, ಹೌದಲ್ವಾ? ಸೊ 3211. ಸೊ ಅದಾದಮೇಲೆ 3212, ನೆಕ್ಸ್ಟು 3213, 3214, 14, ಸೊ ನೆಕ್ಸ್ಟು 3215. ಸೊ ದಿಸ್ ಈಸ್ ದ ಅಸೆಂಡಿಂಗ್ ಆರ್ಡರ್ ಆಫ್ ದಿ ನಂಬರ್ಸ್ ಫ್ರಮ್ 3211 ಟು 3215. ಸೊ ಏನು, ಸ್ಟಾರ್ಟಿಂಗ್ ಟೂ ಡಿಜಿಟ್ ಸೇಮ್ ಇದೆ, ಹೌದಲ್ವಾ? ನೆಕ್ಸ್ಟ್ ಟೂ ಡಿಜಿಟ್ ಚೇಂಜ್ ಆಗ್ತಾ ಇದೆ, 11, 12, 13, 14, 15. ಸೊ ದಿಸ್ ಈಸ್ ದ ಅಸೆಂಡಿಂಗ್ ಆರ್ಡರ್. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಬಿ ಆ್ಯಂಡ್ ಸಿ ಪ್ರಾಬ್ಲಮ್ಸ್ ಆರ್ ಹೋಮ್ವರ್ಕ್. ನೆಕ್ಸ್ಟ್ ಫಿಫ್ತ್ ಮೇನ್, ರೈಟ್ ದ ನಂಬರ್ಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಸೊ ರೈಟ್ ದ ನಂಬರ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಎ ಪ್ರಾಬ್ಲಮ್ ಫ್ರಮ್ 6401 ಟು 6397. ಡಿಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂದರೆ ಗ್ರೇಟರ್ ಟು ಸ್ಮಾಲರ್, ಹೌದಲ್ವಾ? ಇಲ್ಲಿ ಅಸೆಂಡಿಂಗ್ ಆರ್ಡರ್ ಅಂದರೆ ಸ್ಮಾಲರ್ ಟು ಗ್ರೇಟರ್. ಇಲ್ಲಿ 11 ಇದೆ, ಇಲ್ಲಿ 15 ಇದೆ. ಸೊ 11 ಈಸ್ ಸ್ಮಾಲರ್ ದೆನ್ 15, ಹೌದಲ್ವಾ? ಸೊ ಸ್ಮಾಲರ್ ಟು ಗ್ರೇಟರ್ ಅರೇಂಜ್ ಮಾಡಿದ್ವಿ. ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಲ್ಲಿ 401 ಇದೆ, ಇಲ್ಲಿ 397 ಇದೆ. ಅಂದರೆ ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಒನ್ ನಂಬರ್ ಏನು ಮಾಡಬೇಕು, ಲೆಸ್ ದೆನ್ ಮಾಡ್ತಾ ಹೋಗಬೇಕು. ಸೊ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಇಲ್ಲೇನು ಮಾಡಿದ್ದೀವಿ ನಾವು, ಆ್ಯಡ್ ಮಾಡ್ತಾ ಹೋಗಿದ್ದೀವಿ. ಸೊ 11ಗೆ 1 ಆ್ಯಡ್ ಮಾಡಿದ್ರೆ 12, ಹೌದಲ್ವಾ? 12ಗೆ 1 ಆ್ಯಡ್ ಮಾಡಿದ್ರೆ 13, 13ಗೆ 1 ಆ್ಯಡ್ ಮಾಡಿದ್ವಿ 14, 15, ಹೌದಲ್ವಾ? ಸೊ ಈ ಥರ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ತೀವಿ. ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೆಯುವಾಗ ಸೊ ಏನು ಮಾಡಬೇಕು, ಗ್ರೇಟರ್ ಟು ಸ್ಮಾಲರ್ ಅಂದರೆ ನಥಿಂಗ್ ಬಟ್ ಒನ್ ನಂಬರನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಬೇಕು. 401 ಇದೆ, ಹೌದಲ್ವಾ? 401ಗೆ 1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, 6006 ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ, 00. 401ಗೆ 1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 6400. 6400ಗೆ 1 ಸಪ್ರೇಟ್ ಮಾಡಿದ್ರೆ, 400ಅಲ್ಲಿ 1 ಸಪ್ರೇಟ್ ಮಾಡಿದ್ರೆ ಸೊ 6399 ಬರುತ್ತೆ. ನೆಕ್ಸ್ಟು ಸೊ 6398 ಆರ್ 6397. ಸೊ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ನಂಬರ್. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವೇನು ಮಾಡಿರಿ, ಸೊ ಇಲ್ಲಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋದು ಸ್ವಲ್ಪ ಕನ್ಫ್ಯೂಷನ್ ಆದರೆ, ಅರ್ಥ ಆಗಿಲ್ಲ ಅಂದಾಗ, ಸೊ ಏನಿದೆ ಇಲ್ಲಿ, ಸೊ ಇದೇ ಪ್ರಾಬ್ಲಮ್ ತೋರಿಸ್ತಿದ್ದೀನಿ. ಫ್ರಮ್ ಅಂತ ಇದೆ, ಹೌದಲ್ವಾ? ಸೊ ಫ್ರಮ್ 6401 ಟು 6397 ಇದೆ. ಸೊ 6397, ಸೊ ನಿಮ್ಮ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಏನು ಮಾಡಿರಿ, ಸ್ಮಾಲರ್ ಟು ಗ್ರೇಟರ್ ಬರೀತಾ ಹೋಗ್ರಿ, ಉಲ್ಟಾ ಬರೀತಾ ಹೋಗಿ. 6397 ಇದೆ, 6398, ಹೌದಲ್ವಾ? 6399, 6400, ಹೌದಲ್ವಾ? 6401, ಹೌದಲ್ವಾ? 6401,
6,499, 6,398, 6,397. ಸೇಮ್ ಬಂದಿದೆ ಹೌದಲ್ವಾ ಕನ್ಫ್ಯೂಷನ್ ಆದರೆ ಓಕೆನಾ ಈ ಥರ ಏನು ಮಾಡಬೇಕು ನಂಬರ್ಸನ್ನು ಸೊ ಡಿಸೆಂಡಿಂಗ್ ಆರ್ಡರ್ ಬರೀಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಬಿ ಪ್ರಾಬ್ಲಮ್. ಸೊ ಬಿ ಪ್ರಾಬ್ಲಮ್ ಫ್ರಮ್ 8,009 to 8,005. ಈಸ್ ಇದೆಯಲ್ವಾ? ಸೊ 8,009 to 5 ಅಂದರೆ ಗ್ರೇಟರ್ ಟು ಸ್ಮಾಲರ್. 9 ಇಸ್ ಗ್ರೇಟರ್, 5 ಇಸ್ ಸ್ಮಾಲರ್. ಓಕೆ, 8,009, ಸೊ 8,008 ಹೌದಲ್ವಾ? ಮೈಂಡಲ್ಲಿ ಒನ್ನನ್ನು ಸಪ್ರಾಕ್ಟ್ ಮಾಡಬೇಕು. ಅಸೆಂಡಿಂಗ್ ಆರ್ಡರ್ ಬರೆಯುವಾಗ ಮೈಂಡಲ್ಲಿ ಒನ್ನನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಡಿಸೆಂಡಿಂಗ್ ಆರ್ಡರ್ ಬರೆಯುವಾಗ ಮೈಂಡಲ್ಲಿ ಒನ್ನನ್ನು ಸಪ್ರಾಕ್ಟ್ ಮಾಡ್ತಾ ಹೋಗಬೇಕು. 8,009, 8,008, 8,007, 8,006, 8,005 ಹೌದಲ್ವಾ? ದಿಸ್ ಈಸ್ ದ ಡಿಸೆಂಡಿಂಗ್ ಆರ್ಡರ್ ಆಫ್ ದಿ ನಂಬರ್ಸ್. ಓಕೆ, ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಬಿಲ್ಡಿಂಗ್ ದ ನಂಬರ್ಸ್. ವಾಟ್ ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಈಸ್ ಬಿಲ್ಡಿಂಗ್ ದ ನಂಬರ್ಸ್. ಸೊ ಬಿಲ್ಡಿಂಗ್ ದ ನಂಬರ್ಸ್, ಸೊ ಬಿಲ್ಡಿಂಗ್ ದ ನಂಬರ್ಸ್ ಮೀನ್ಸ್ ನಥಿಂಗ್ ಬಟ್ ಮೇಕಿಂಗ್ ದ ನಂಬರ್ಸ್ ಆರ್ ಫಾರ್ಮಿಂಗ್ ದ ನಂಬರ್ಸ್. ಸೊ ನಂಬರ್ಸನ್ನು ಫಾರ್ಮ್ ಮಾಡಬೇಕು. ಸೊ ಗ್ರೇಟರ್ ಟು ಸ್ಮಾಲರ್, ಸ್ಮಾಲರ್ ಟು ಗ್ರೇಟರ್. ಸೊ ಟು ಏನು ಮಾಡಬೇಕು? ಟು ಬಿಲ್ಡ್ ದ ಸ್ಮಾಲೆಸ್ಟ್ ನಂಬರ್. ಟು ಬಿಲ್ಡ್ ದ ಸ್ಮಾಲೆಸ್ಟ್ ನಂಬರ್, ಟು ಬಿಲ್ಡ್ ದ ಸ್ಮಾಲೆಸ್ಟ್ ನಂಬರ್ ವಿ ಹ್ಯಾವ್ ಟು ಅರೇಂಜ್ ದ ಡಿಜಿಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಇನ್ಕ್ರೀಸಿಂಗ್ ಆರ್ಡರ್, ಆರ್ ವಿ ಹ್ಯಾವ್ ಟು ಅರೇಂಜ್ ದ ಡಿಜಿಟ್ಸ್ ಇನ್ ಸ್ಮಾಲರ್ ಟು ಗ್ರೇಟರ್. ಟು ಬಿಲ್ಡ್ ದ ಸ್ಮಾಲೆಸ್ಟ್ ನಂಬರ್ ರೈಟ್ ದ ಡಿಜಿಟ್ಸ್ ಇನ್, ರೈಟ್ ದ ಡಿಜಿಟ್ಸ್ ಇನ್ ಅಸೆಂಡಿಂಗ್, ರೈಟ್ ದ ಡಿಜಿಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಟು ಬಿಲ್ಡ್ ದ ಸ್ಮಾಲೆಸ್ಟ್ ನಂಬರ್, ಸೊ ಟು ಮೇಕ್ ಎ ಸ್ಮಾಲೆಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್ ಬಿಲ್ಡ್ ಮಾಡುವಾಗ ಸೊ ಡಿಜಿಟ್ಸ್ನ ಏನು ಮಾಡಬೇಕು? ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಸ್ಮಾಲರ್ ಟು ಗ್ರೇಟರ್, ಸ್ಮಾಲರ್ ಟು ಗ್ರೇಟರ್. ಸೊ ಡಿಜಿಟ್ಸನ್ನು ಸ್ಮಾಲರಿಂದ ಗ್ರೇಟರ್ಗೆ ಅರೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೊ ಎಕ್ಸಾಂಪಲ್ ಹೇಗೆ ಡಿಜಿಟ್ಸನ್ನು ಅರೇಂಜ್ ಮಾಡಬೇಕು ಹೌದಲ್ವಾ? ಸೊ 6,9,2,4 ಹೌದಲ್ವಾ? ಸೊ ಇಲ್ಲಿ ಡಿಜಿಟ್ಸ್ ಎಷ್ಟಿದೆ? 1, 2, 3, 4 ಡಿಜಿಟ್ಸ್ ಇದೆ. ಸೊ ಡಿಜಿಟ್ಸನ್ನು ಯೂಸ್ ಮಾಡಿ ನಾವೇನು ಮಾಡಬೇಕು? ಸ್ಮಾಲರ್ ನಂಬರನ್ನು ಬರಿಬೇಕು, ಸ್ಮಾಲರ್ ನಂಬರ್. ಸೊ ಸ್ಮಾಲರ್ ನಂಬರನ್ನು ಬರಿಬೇಕಂದ್ರೆ ಡಿಜಿಟ್ಸನ್ನು ಯಾವಡಲ್ಲಿ ಬರಿಬೇಕು? ಸೊ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಈಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಅರೇಂಜ್ ದ ಡಿಜಿಟ್ಸ್ ಇನ್ ಸ್ಮಾಲರ್ ಟು ಗ್ರೇಟರ್. ಸೊ ಈ ಕೊಟ್ಟಿರೋ 4 ಡಿಜಿಟಲಿ ಏನು ಮಾಡಬೇಕು? ಫಸ್ಟ್ ನಾವು ಸ್ಮಾಲರ್ ನಂಬರನ್ನು ಬಿಲ್ಡ್ ಮಾಡಬೇಕು. ಸ್ಮಾಲರ್ ನಂಬರನ್ನು ಫಾರ್ಮ್ ಮಾಡಬೇಕಂದ್ರೆ ಡಿಜಿಟ್ಸನ್ನು ಇಷ್ಟು ಡಿಜಿಟ್ಸಲ್ಲಿ ಸ್ಮಾಲರ್ ಡಿಜಿಟ್ ಯಾವುದು? 2. ಸೊ 2 ಬರಿಬೇಕು. ಅದಾದಮೇಲೆ ಲಿಟ್ಲ್ ಬಿಟ್ಟು ಗ್ರೇಟರ್ ಯಾವುದು? 4. ಸೊ ಹಾಗೆ ಸೊ 6 ಬರಿಬೇಕು, ಆಮೇಲೆ 9 ಬರಿಬೇಕು ಹೌದಲ್ವಾ? ಸೊ ಹಾಗಾದ್ರೆ 1, 2, 3 ಡಿಜಿಟ್ ಬಿಟ್ಟು ಕಾಮ ಹಾಕಬೇಕು. ಸೊ ನಾವು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂಲಿ ಹೇಗೆ ಡಿಜಿಟ್ ಹೇಗೆ ನಾವು ಪ್ಲೇಸ್ ವ್ಯಾಲ್ಯೂ ಕಾಮ ಹಾಕ್ತೀವಿ ಒಂದು ಸ್ಪ್ರೆಡ್ಗೆ, ಆ ಥರ ಕಾಮ ಹಾಕಬೇಕು. ಸೊ ಹಾಗಾದ್ರೆ ಈ 4 ಡಿಜಿಟನ್ನು ಯೂಸ್ ಮಾಡಿದಾಗ ಸ್ಮಾಲೆಸ್ಟ್ ನಂಬರ್ ಯಾವುದು? ಪಾಸಿಬಲ್ ಸ್ಮಾಲೆಸ್ಟ್ ನಂಬರ್ ಯಾವುದು? 2,469 ಈಸ್ ದ ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್. ಈ ಥರ ಡಿಜಿಟ್ ಕೊಟ್ಟಿದ್ದಾರೆ. ಈ ಡಿಜಿಟನ್ನು ಏನು ಮಾಡಬೇಕು? ನಾವು ಸ್ಮಾಲರ್ ನಂಬರನ್ನು ಈ ಥರ ಬಿಲ್ಡ್ ಮಾಡಬೇಕು. ಸೊ ಇಲ್ಲಿ 6,9,2,4 ಅಂತ ಕಾಮ ಹಾಕಿದ್ದಾರೆ 4 ಡಿಜಿಟ್ ಮಿಡ್ಲಲ್ಲಿ. ಆದರೆ ನಂಬರ್ ಬಿಲ್ಡ್ ಮಾಡಾದಮೇಲೆ ನಾವು ಪ್ರತಿಯೊಂದು ಡಿಜಿಟಿಗೆ ಕಾಮ ಹಾಕಬಾರ್ದು.
suppose ನೀವು 2, 4, 6, 9 ಅಂತ ಹಾಕಿದ್ರೆ ಇದು ರಾಂಗ್ ಆಗುತ್ತೆ. ನೀವು ನಂಬರನ್ನು ಫಾರ್ಮ್ ಮಾಡಿಲ್ಲ, ನೀವು ಏನು ಮಾಡಿದ್ದೀರ, ಡಿಜಿಟ್ಸನ್ನು ಮಾತ್ರ ಅಸೆಂಡಿಂಗ್ ಆರ್ಡ್ರಲ್ಲಿ ಸ್ಮಾಲರ್ ಟು ಗ್ರೇಟರ್ ಅರೇಂಜ್ ಮಾಡಿದ್ದೀರಾ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಡಿಜಿಟ್ಸಿಗೆ ಅವ್ರು ಕಾಮ ಕೊಟ್ಟಿರ್ತಾರೆ, ನೀವು ನಂಬರನ್ನು ಬಿಲ್ಡ್ ಮಾಡಾದ್ಮೇಲೆ, ಸೊ ಒನ್ಸ್ ಪೀರಿಯಡ್ ಆದಮೇಲೆ ಕಾಮ ಹಾಕ್ತಿಲ್ಲ, 3 ಡಿಜಿಟಿಗೆ ಆ ಥರ ಕಾಮ ಹಾಕಬೇಕು. ಓಕೆನಾ? ಸೊ ದಿಸ್ ಈಸ್ ದ ಸ್ಮಾಲೆಸ್ಟ್ ನಂಬರ್. ಸೊ ಒನ್ ಮೋರ್ ಎಕ್ಸಾಂಪಲ್. ಎಕ್ಸಾಂಪಲ್ 2. ಸೊ 1407. ಸೊ ಇಲ್ಲಿರೋ ಡಿಜಿಟ್ಸ್ ಇಲ್ಲಿರೋ ಡಿಜಿಟ್ಸನ್ನು ಕಂಪೇರ್ ಮಾಡಿರಿ, ಹೌದಲ್ವಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಏನಿದೆ, 1 ಇದೆ. ಇಂಪಾರ್ಟೆಂಟ್ ಏನಿದೆ, 0 ಇದೆ. ಈ ಡಿಜಿಟ್ಸಲ್ಲಿ 0 ಇಲ್ಲ. ಸೊ ಈ ಡಿಜಿಟ್ಸಲ್ಲಿ 0 ಇಲ್ಲ, ನೀವೇನು ಮಾಡಿದ್ದೀರಾ, ಸ್ಮಾಲರ್ ನಂಬರ್ ಯಾವುದು, ಸ್ಮಾಲರ್ ಟು ಗ್ರೇಟರ್ ಡಿಜಿಟನ್ನು ಅರೇಂಜ್ ಮಾಡ್ತಾ ಹೋಗಿದ್ದೀರ. ಆದರೆ ಸ್ಮಾಲೆಸ್ಟ್ ನಂಬರ್ ಅರೇಂಜ್ ಮಾಡುವಾಗ ಕೊಟ್ಟಿರೋ ಗಿವನ್ ಡಿಜಿಟ್ಸಲ್ಲಿ 0 ಇದ್ದಾಗ ಸ್ವಲ್ಪ ಚೇಂಜ್ ಆಗುತ್ತೆ ರೂಲ್. ರೂಲ್ ಏನು ಚೇಂಜ್ ಆಗುತ್ತಪ್ಪ ಅಂದರೆ, ಈಗ ಸ್ಮಾಲರ್ ನಂಬರನ್ನು ನಾವು ಬಿಲ್ಡ್ ಮಾಡಬೇಕು, ಹೌದಲ್ವಾ? ಇಲ್ಲಿ ಕೊಟ್ಟಿರೋ ಡಿಜಿಟ್ಸನ್ನು ಯೂಸ್ ಮಾಡಿ ನಾವು ಸ್ಮಾಲರ್ ನಂಬರನ್ನು ಬಿಲ್ಡ್ ಮಾಡಬೇಕು, ಹೌದಲ್ವಾ? ಸೊ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ 1407 ಅಲ್ಲಿ ಸ್ಮಾಲ್ ನಂಬರ್ 0 ಆಗುತ್ತೆ. ಓಕೆ, ಡೋಂಟ್ ಪುಟ್ 0 ಅಟ್ ದಿ ಬಿಗಿನಿಂಗ್. ಬಿಗಿನಿಂಗಲ್ಲಿ 0 ಬರೀಬಾರ್ದು. ಇಲ್ಲಿ ಡಿಜಿಟ್ಸ್ ಇದೆ, ಸ್ಮಾಲರ್ ಡಿಜಿಟ್ ನೀವು ಬರೆದು ಬಿಟ್ರಿ, 0 ಇದ್ದಾಗ ಏನು ಮಾಡಬೇಕು, ಸೊ 0 ಸ್ಟಾರ್ಟಿಂಗ್ ಬರೀಬಾರ್ದು. ಎಕ್ಸೆಪ್ಟ್ 0, 147 ಅಲ್ಲಿ ಸ್ಮಾಲರ್ ನಂಬರ್ ಯಾವುದು, 1 ಆಗುತ್ತೆ. 1 ಫಸ್ಟ್ ಬರೀಬೇಕು. ಅರ್ಥ ಆಗ್ತಿದೆಯಾ? 1 ಫಸ್ಟ್ ಬರೆದು ಏನು ಮಾಡಬೇಕು, 1 ಆಗಿದ ತಕ್ಷಣ ನೆಕ್ಸ್ಟ್ ಡಿಜಿಟ್ 0 ಬರೀಬೇಕು. ಏನು, 0 ಬರೀಬಾರ್ದು, 0 ಬಿಟ್ಟು. ಸೊ ರಿಮೇನಿಂಗ್ ಡಿಜಿಟನ್ನು ಕಂಪೇರ್ ಮಾಡಿದ್ರೆ 1 ಇರುತ್ತೆ, 1 ಬರ್ದು, 1 ಬರ್ದಿದ ತಕ್ಷಣ 0 ಬರ್ದು, ನೆಕ್ಸ್ಟ್ 4 ಮತ್ತು 7 ಅಲ್ಲಿ ಸ್ಮಾಲರ್ ಯಾವುದು, 4, ನೆಕ್ಸ್ಟ್ 7 ಬರೀಬೇಕು. ಸೊ ಹಾಗಾದರೆ 0 ಇದ್ದಾಗ ಈ ಥರ ಸ್ವಲ್ಪ ಚೇಂಜ್ ಆಗುತ್ತೆ, 0 ಸ್ಟಾರ್ಟಿಂಗ್ ಬರೀಬಾರ್ದು. ಸೊ ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ ಯಾವುದು ಈ ಡಿಜಿಟ್ಸನ್ನು ಯೂಸ್ ಮಾಡಿದಾಗ, 1047. ಸೊ ಕಾಮ ಎಲ್ಲಿ ಹಾಕಿದ್ದೀನಿ, 1, 2, 3 ಡಿಜಿಟ್ ಬಿಟ್ಟು ಕಾಮ ಹಾಕಿದ್ದೀನಿ. ಓಕೆನಾ? 0 ಇದ್ದಾಗ ಸಪೋಸ್ 0 ಸ್ಟಾರ್ಟಿಂಗ್ ಬರೆದ್ರೆ ಏನಾಗುತ್ತೆ? ಸೊ 0 ಬರೆದಿದ್ದೀರಾ, 1407 ಅಲ್ಲಿ ಸ್ಮಾಲ್ ನಂಬರ್ 0 ಆಗುತ್ತೆ, ಆಮೇಲೆ 1, ಆಮೇಲೆ 4, ಆಮೇಲೆ 7 ಆಗುತ್ತೆ. ಇಲ್ಲಿ ಕೊಟ್ಟಿರೋದು ಎಷ್ಟು ಡಿಜಿಟು, 1, 2, 3, 4 ಡಿಜಿಟ್ ನಂಬರ್, ಹೌದಲ್ವಾ? ಇಲ್ಲಿ ನಂಬರ್ನ ಲೆಫ್ಟ್ ಸೈಡು 0 ಬಂದರೆ, ಯಾವುದೇ ನಂಬರ್ನ ಲೆಫ್ಟ್ ಸೈಡು 0 ಬಂದಾಗ ಅದನ್ನು ನಾವು ಕೌಂಟಿಗೆ ತೊಗೊಳಲ್ಲ. ಫಾರ್ ಎಕ್ಸಾಂಪಲ್, 1 ಹೇಗೆ ಬರೀತೀರಾ? ಸೊ ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಲ್ಲಿ ಹೋಗ್ತಾ ಹೋಗ್ತಾ 1 ಬರೀರಿ ಅಂದರೆ 0 1 0 2 0 3 ಈ ಥರ ಬರೀತೀರ. ಅಂದರೆ ಅರ್ಥ 1, 2, 3 ಈ 0 ನಾವು ಬರೆಯುವಾಗ 0 ಬರಿತೀವಿ, ಆದರೆ ಕೌಂಟಿಗೆ ತೊಗೊಳ್ಳುವಾಗ ನಾವು 0 ಕೌಂಟಿಗೆ ತೊಗೊಳಲ್ಲ, ಮೀನ್ಸ್ 1 ಅಂತಲೇ ಅರ್ಥ. ಸೊ ಇಲ್ಲಿ ಹಾಗಾದ್ರೆ ಏನು ನೀ ಇಲ್ಲಿ, ಸೊ ನೀವು 0 ಬರೆದು 147 ಬರೆದ್ರೆ ಅಲ್ಲಿ ಕೊಟ್ಟಿರೋದು 4 ಡಿಜಿಟ್ ನಂಬರು, ನೀವಿಲ್ಲಿ 0 ಇಗ್ನೋರ್ ಮಾಡಿದಾಗ 3 ಡಿಜಿಟ್ ನಂಬರ್, ಸ್ಮಾಲೆಸ್ಟ್ ಪಾಸಿಬಲ್ 3 ಡಿಜಿಟ್ ನಂಬರನ್ನು ಫಾರ್ಮ್ ಮಾಡಿದ್ದೀರ. ಅರ್ಥ ಆಗ್ತಿದೆಯಾ? ನಮ್ಗೆ ಕೊಟ್ಟಿರೋದು 4 ಡಿಜಿಟ್, ನೀವು ಫಾರ್ಮ್ ಮಾಡಿರೋದು 4 ಡಿಜಿಟ್ ನಂಬರ್ ಅಲ್ಲ, 3 ಡಿಜಿಟ್ ನಂಬರ್ ಆಗುತ್ತೆ. ಈ ಥರ 0 ಬರೆದು ಫಾರ್ಮ್ ಮಾಡಿದ್ರಿ, ದಿಸ್ ಈಸ್ ರಾಂಗ್ ಮೆಥಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆನಪಿರಲಿ, 0 ಬಂದಾಗ 0 ಬಿಟ್ಟು ಸ್ಮಾಲೆಸ್ಟ್ ನಂಬರ್ ಫಸ್ಟ್ ಬರ್ಕೋಬೇಕು, ಆ ನಂಬರ್ ಬರೆದಿದ್ದ ತಕ್ಷಣನೇ 0 ಬರ್ದು ಆಮೇಲೆ ರಿಮೇನಿಂಗ್ ಡಿಜಿಟ್ಸನ್ನು ಬರೀತಾ ಹೋಗಬೇಕು. ನೆನಪಿರಲಿ, 1, 0, 4, 7 ಅಂತ ಬರೆದ್ರೆ ಇದು ರಾಂಗ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಡಿಜಿಟ್ ಮಿಡ್ಲಲ್ಲಿ ಕಾಮ ಕೊಟ್ಟಿರ್ತಾರೆ, ನಾವು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಹೇಗೆ ಕಾಮ ಹಾಕ್ತೀವೋ ಆ ಥರ ಕಾಮ ಹಾಕಿ ನಂಬರನ್ನು ರೀಡ್ ಮಾಡಬೇಕು, 1047. ಓಕೆನಾ? ಕಾಮ ಎಲ್ಲಿ ಬರುತ್ತೆ, 1, 2, 3 ಡಿಜಿಟ್ ಬಿಟ್ಟು ಕಾಮ ಬರುತ್ತೆ. ಓಕೆನಾ? ಓಕೆ, ಸೊ ದಿಸ್ ಈಸ್ ದ ಬಿಲ್ಡಿಂಗ್ ದ ನಂಬರ್ಸ್ ಟು ಬಿಲ್ಡ್ ದ ಸ್ಮಾಲೆಸ್ಟ್ ನಂಬರ್. ಸ್ಮಾಲೆಸ್ಟ್ ನಂಬರನ್ನು ಈ ಥರ ನಾವು ಬಿಲ್ಡ್ ಮಾಡ್ತೀವಿ. ಸೊ ಗ್ರೇಟೆಸ್ಟ್ ನಂಬರ್, ನಂಬರನ್ನು ಹೇಗೆ ಬಿಲ್ಡ್ ಮಾಡ್ತೀರಾ? ಸ್ಮಾಲೆಸ್ಟ್ ನಂಬರನ್ನು ಬಿಲ್ಡ್ ಮಾಡುವಾಗ ಡಿಜಿಟ್ಸನ್ನು ಸ್ಮಾಲರ್ ಟು ಗ್ರೇಟರ್ ಬರೀತೀರ. ಸೊ ಗ್ರೇಟರ್ ನಂಬರ್ ಬಿಲ್ಡ್ ಮಾಡುವಾಗ ಡಿಜಿಟ್ಸನ್ನು ಏನು ಮಾಡಬೇಕು, ಗ್ರೇಟರ್ ಟು ಸ್ಮಾಲರ್ ಬಿಲ್ಡ್ ಮಾಡಬೇಕು. ಓಕೆನಾ? ಟು ಬಿಲ್ಡ್ ದ ಗ್ರೇಟೆಸ್ಟ್ ನಂಬರ್,
To build the greatest number, we write the digits. We write the digits in the descending order. Descending order. So, you know, descending order means nothing but decreasing order, nothing but we have to arrange the digits in greater to smaller. Digits na greater to smaller ge arrange maadbeku. So, greatest number build maaduvaga, greatest number form maaduvaga. For example, say example, idralli 1, 8, 4, 9. ಸೊ ಯಾವ ನಂಬರ್ ಬಿಲ್ಡ್ ಮಾಡಬೇಕು ನಾವು ಗ್ರೇಟೆಸ್ಟ್ ನಂಬರನ್ನು ಬಿಲ್ಡ್ ಮಾಡಬೇಕು ಗ್ರೇಟೆಸ್ಟ್ ನಂಬರನ್ನು ಬಿಲ್ಡ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಅರೇಂಜ್ ದ ಡಿಜಿಟ್ಸ್ ಇನ್ ಗ್ರೇಟರ್ ಟು ಸ್ಮಾಲರ್ ಸೊ ಈ 4 ಡಿಜಿಟಲ್ಲಿ ಗ್ರೇಟರ್ ಡಿಜಿಟ್ ಯಾವುದು 9 ಆಗುತ್ತೆ ಸೊ ಆಫ್ಟರ್ 9 ಲಿಟ್ಲ್ ಬಿಟ್ ಸ್ಮಾಲರ್ ಯಾವುದು 8 ದೆನ್ ರೈಟ್ ಡೌನ್ 4 ದೆನ್ ರೈಟ್ ಡೌನ್ 1 ಡಿಜಿಟ್ಸನ್ನು ಏನು ಮಾಡಿದ್ದೀವಿ ನಾವು ಡಿಸೆಂಡಿಂಗ್ ಆರ್ಡರ್ಲ್ಲಿ ಬರೆದಿದ್ದೀವಿ ಗ್ರೇಟರ್ ಟು ಸ್ಮಾಲರ್ ಅರೇಂಜ್ ಮಾಡಿದ್ಮೇಲೆ 1, 2, 3 ಡಿಜಿಟ್ ಬಿಟ್ಟು ಕಾಮ ಬರುತ್ತೆ ನಂಬರ್ ರೀಡ್ ಮಾಡಬೇಕಲ್ವಾ ಸೊ ಈ ಡಿಜಿಟನ್ನು ಯೂಸ್ ಮಾಡಿದಾಗ ಗ್ರೇಟೆಸ್ಟ್ ಪಾಸಿಬಲ್ ನಂಬರ್ ಯಾವುದು 9841 ಸಪೋಸ್ 0 ಬಂದರೆ ಏನು ಮಾಡಬೇಕು ಸೊ ಈ ಡಿಜಿಟ್ಸಲ್ಲಿ 0 ಬಂದರೆ ಏನು ಮಾಡಬೇಕು 5, 6, 0, 3 ಹೌದಲ್ವಾ ಸೊ ಗ್ರೇಟೆಸ್ಟ್ ನಂಬರ್ ಬಿಲ್ಡ್ ಮಾಡಬೇಕು ಯಾವ ನಂಬರು ಗ್ರೇಟೆಸ್ಟ್ ನಂಬರ್ ಅಂದರೆ ನೆನಪಿರಲಿ ಸೊ ನಂಬರ್ಸನ್ನು ಗ್ರೇಟರ್ ಟು ಸ್ಮಾಲರ್ ಅರೇಂಜ್ ಮಾಡಬೇಕು ಸೊ ಆವಾಗ ಏನು ಮಾಡಬೇಕು ಫಸ್ಟು ಈ ನಂಬರಲ್ಲಿ ಕಂಪೇರ್ ಮಾಡಿದಾಗ ಗ್ರೇಟರ್ ನಂಬರ್ ಯಾವುದು 6 ನೆಕ್ಸ್ಟು ರೈಟ್ ಡೌನ್ 5 ನೆಕ್ಸ್ಟ್ ರೈಟ್ ಡೌನ್ 3 ನೆಕ್ಸ್ಟ್ ರೈಟ್ ಡೌನ್ 0 ಓಕೆನಾ ಗ್ರೇಟೆಸ್ಟ್ ನಂಬರ್ ಬರೆಯುವಾಗ ಸೊ ಈ ಬೇರೆ ನಂಬರ್ಗೆ ಕಂಪೇರ್ ಮಾಡಿದ್ರೆ 0 ಸ್ಮಾಲರ್ ಇರುತ್ತೆ ಅದು ಲಾಸ್ಟಿಗೆ ಬರುತ್ತೆ ಓಕೆನಾ ಏನೂ ಚೇಂಜಸ್ ಆಗಲ್ಲ ಗ್ರೇಟೆಸ್ಟ್ ನಂಬರ್ ಬರೆಯುವಾಗ 0 ಇರಲಿ ಬಿಡಲಿ ಏನೂ ಚೇಂಜಸ್ ಆಗಲ್ಲ 0 ಇದ್ದಾಗಲೂ ಏನೂ ಚೇಂಜಸ್ ಆಗಲ್ಲ ಆದರೆ ಸ್ಮಾಲರ್ ನಂಬರ್ ಬರೆಯುವಾಗ 0 ಡೋಂಟ್ ಪುಟ್ 0 ಅಟ್ ದ ಬಿಗಿನಿಂಗ್ 0 ಸ್ಟಾರ್ಟಿಂಗಲ್ಲಿ ಬರೆಯುವಾಗ ಓಕೆನಾ ದಿಸ್ ಈಸ್ ದ ಬಿಲ್ಡಿಂಗ್ ದ ನಂಬರ್ಸ್ ಸೊ ಎಕ್ಸಸೈಸ್ 1.4 ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಎಕ್ಸಸೈಸ್ 1.4 ಪ್ರಾಬ್ಲಮ್ ಫಸ್ಟ್ ಮೀನ್ ಬಿಲ್ಡ್ ದ ಗ್ರೇಟೆಸ್ಟ್ ನಂಬರ್ ಬಿಲ್ಡ್ ದ ಗ್ರೇಟೆಸ್ಟ್ ನಂಬರ್ ಬಿಲ್ಡ್ ದ ಗ್ರೇಟೆಸ್ಟ್ ನಂಬರ್ ಯೂಸಿಂಗ್ ದ ಫಾಲೋವಿಂಗ್ ಡಿಜಿಟ್ಸ್ ಟೂ ಕಾಮ ಸಿಕ್ಸ್ ಕಾಮ 0, 3 ಬಿಲ್ಡ್ ದ ಗ್ರೇಟೆಸ್ಟ್ ನಂಬರ್ ನೆನಪಿರಲಿ ವಿ ಹ್ಯಾವ್ ಟು ಬಿಲ್ಡ್ ಗ್ರೇಟೆಸ್ಟ್ ನಂಬರ್ ಸೊ ಗ್ರೇಟೆಸ್ಟ್ ನಂಬರನ್ನು ಬಿಲ್ಡ್ ಮಾಡಬೇಕು ಮೀನ್ಸ್ ವಿ ಹ್ಯಾವ್ ಟು ಅರೇಂಜ್ ದ ಗ್ರೇಟರ್ ವಿ ಹ್ಯಾವ್ ಟು ಅರೇಂಜ್ ದ ಡಿಜಿಟ್ಸ್ ಇನ್ ಗ್ರೇಟರ್ ಟು ಸ್ಮಾಲರ್ ಡಿಜಿಟ್ಸನ್ನು ಗ್ರೇಟರ್ ಟು ಸ್ಮಾಲರ್ ಅರೇಂಜ್ ಮಾಡಬೇಕು ಸೊ ಈ ಡಿಜಿಟ್ಸಲ್ಲಿ ಗ್ರೇಟರ್ ನಂಬರ್ ಯಾವುದು 6 ರೈಟ್ ಡೌನ್ 6 ದೆನ್ ರೈಟ್ ಡೌನ್ 3 ನೆಕ್ಸ್ಟ್ ರೈಟ್ ಡೌನ್ 2 ದೆನ್ ರೈಟ್ ಡೌನ್ 0 ಓಕೆನಾ ಬರೆದಾದ್ಮೇಲೆ ಸೊ ಲೆಫ್ಟ್ ಸೈಡು ರೈಟ್ ಸೈಡ್ ನಂಬರ್ ಆಫ್ ಡಿಜಿಟ್ಸನ್ನು ಕೌಂಟ್ ಮಾಡಿರಿ ಒಂದೊಂದ್ಸಲ ಇಲ್ಲಿ 4 ಡಿಜಿಟ್ ಇರುತ್ತೆ ಸ್ಕಿಪ್ ಆಗಿ ನೀವು 3 ಡಿಜಿಟ್ ಬರೀತೀರಾ ಇಲ್ಲ ಮಿಸ್ ಆಗಿ 1 ಮೋರ್ ಡಿಜಿಟ್ ಎಕ್ಸ್ಟ್ರಾ ಬರೆದು ಬಿಡ್ತೀರಾ 4 ಡಿಜಿಟ್ ಇದ್ರೆ 5 ಡಿಜಿಟ್ ಬರೆಯೋ ಚಾನ್ಸಸ್ ಇರುತ್ತೆ ಸೊ ಏನು ಮಾಡಬೇಕು ನಂಬರ್ ಆಫ್ ಡಿಜಿಟ್ಸ್ ಕೌಂಟ್ ಮಾಡಿಕೊಳ್ರಿ 1, 2, 3, 4 1, 2, 3, 4 ಸೇಮ್ ಇದೆ ಹೌದಲ್ವಾ ಸೊ ನೆಕ್ಸ್ಟು ಸೊ ಪಾಸಿಬಲ್ ಗ್ರೇಟರ್ ನಂಬರ್ ಯಾವುದು 1, 2, 3 ಡಿಜಿಟ್ ಆದಮೇಲೆ ಕಾಮ ಹಾಕಬೇಕು ಹೌದಲ್ವಾ ಸೊ ಇದು 1s ಪೀರಿಯಡ್ ಆಗುತ್ತೆ ಇದು 1000 ಪೀರಿಯಡ್ ಆಗುತ್ತೆ 6320 ಈಸ್ ಅ ಗ್ರೇಟೆಸ್ಟ್ ಪಾಸಿಬಲ್ ನಂಬರ್ ಹೌದಲ್ವಾ ನೆಕ್ಸ್ಟು ಸೊ ನಾನು ಎಕ್ಸಸೈಸ್ ಪ್ರಾಬ್ಲಮ್ನ ಲೆಫ್ಟ್ ಸೈಡ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ನೀವು ರೈಟ್ ಸೈಡ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಬರೀಬೇಕಾಗುತ್ತೆ ಓಕೆನಾ ಸಿ ಪ್ರಾಬ್ಲಮ್
9, 2, 8, 1. So greatest number. So idishtu digits na compare madidre, so in these digit 9 is the greater number, then write down 8, 2, 1. So greatest possible number is 9821. Next, ee problem 5, 1, 2, 4. ಹೌದಲ್ವ? ಸೊ ಗ್ರೇಟೆಸ್ಟ್ ನಂಬರ್ ನೆನಪಿರಲಿ, ಗ್ರೇಟೆಸ್ಟ್ ನಂಬರನ್ನು ಬಿಲ್ಡ್ ಮಾಡ್ತಿದ್ದೀವಿ, ಹೌದಲ್ವಾ? ಸೊ ಫಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ 5, ದಟ್ ಈಸ್ ದ ಗ್ರೇಟೆಸ್ಟ್ ನಂಬರ್. ಸೊ ಈ 4 ನಂಬರನ್ನು ಕಂಪೇರ್ ಮಾಡಿದ್ರೆ 5 ಗ್ರೇಟರ್ ಆಗುತ್ತೆ, 5 ಬರೆದಿದ್ದೀರಾ. ನೆಕ್ಸ್ಟ್ 1, 2, 4 ಗ್ರೇಟರ್ ನಂಬರ್ ಯಾವುದಾಗುತ್ತೆ? 4 ಆಗುತ್ತೆ, 4 ಬರೆದಾಯಿತು. 1 and 2 ಗ್ರೇಟರ್ ಯಾವುದು? 2 ಆಗುತ್ತೆ. ನೆಕ್ಸ್ಟ್ 1. So possible greatest number is 5421. ಹೌದಲ್ವಾ? ನೆಕ್ಸ್ಟ್ ಜಿ ಪ್ರಾಬ್ಲಮ್ 6, 9, 0, 2. ಹೌದಲ್ವಾ? ಸೊ ಗ್ರೇಟೆಸ್ಟ್ ನಂಬರ್ ಯಾವುದು? 9. ನೆಕ್ಸ್ಟ್ ರೈಟ್ ಡೌನ್ 6, 2, 0. ಓಕೆನಾ? ನೆಕ್ಸ್ಟ್ ಐ ಪ್ರಾಬ್ಲಮ್ 2, 0, 4, 5. ಸೊ ಗ್ರೇಟೆಸ್ಟ್ ನಂಬರ್ ಯಾವುದು? 5, 4, 2, 0. ಹೌದಲ್ವಾ? 5420 ಇಸ್ ದ ಗ್ರೇಟೆಸ್ಟ್ ಪಾಸಿಬಲ್ ನಂಬರ್. ಹೌದಲ್ವಾ? ನೆಕ್ಸ್ಟ್ ಕೆ ಪ್ರಾಬ್ಲಮ್ 8, 1, 6, 5. ಸೊ ಇದರಲ್ಲಿ ಗ್ರೇಟೆಸ್ಟ್ ಡಿಜಿಟ್ ಯಾವುದು? 8. ದೆನ್ ರೈಟ್ ಡೌನ್ 6, ದೆನ್ ರೈಟ್ ಡೌನ್ 5, ದೆನ್ ರೈಟ್ ಡೌನ್ 1. ಹೌದಲ್ವಾ? 8651 ಇಸ್ ದ ಗ್ರೇಟೆಸ್ಟ್ ಪಾಸಿಬಲ್ ನಂಬರ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಬಿಲ್ ದ smallest number. Build the smallest number using the following digits. ಈ ಡಿಜಿಟ್ಸ್ನ ಯೂಸ್ ಮಾಡಿ ಸ್ಮಾಲೆಸ್ಟ್ ಪಾಸಿಬಲ್ ನಂಬರನ್ನು ಬಿಲ್ಡ್ ಮಾಡಬೇಕು, ಹೌದಲ್ವಾ? ಎ ಪ್ರಾಬ್ಲಮ್ 3, 5, 1, 2. ಹೌದಲ್ವಾ? ಸೊ ಯಾವ ನಂಬರ್ ಬಿಲ್ಡ್ ಮಾಡಬೇಕು? ಸ್ಮಾಲೆಸ್ಟ್ ನಂಬರ್. ಸ್ಮಾಲೆಸ್ಟ್ ನಂಬರನ್ನು ಬಿಲ್ಡ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಅರೇಂಜ್ ದ ಡಿಜಿಟ್ಸ್ ಇನ್ ಸ್ಮಾಲರ್ ಟು ಗ್ರೇಟರ್, ನಥಿಂಗ್ ಬಟ್ ವಿ ಹ್ಯಾವ್ ಟು ಅರೇಂಜ್ ದ ಡಿಜಿಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಸ್ಮಾಲರ್ ಡಿಜಿಟ್ ಯಾವುದು? 1. ನೆಕ್ಸ್ಟ್ 2, 3, 5. ಹೌದಲ್ವಾ? ಓಕೆನಾ? ಸೊ ಇದಿಷ್ಟು ಡಿಜಿಟಲ್ಲಿ ಕಂಪೇರ್ ಮಾಡಿದ್ರೆ ಸ್ಮಾಲರ್ ಡಿಜಿಟ್ 1 ಆಗುತ್ತೆ. ಸೊ 1 ಬರೆದಾದ್ಮೇಲೆ 3, 5, 2 ಕಂಪೇರ್ ಮಾಡಿದ್ರೆ 2 ಸ್ಮಾಲರ್ ಆಗುತ್ತೆ. ಸೊ 2 ಬರೆದಾದ್ಮೇಲೆ 3 and 5 ಕಂಪೇರ್ ಮಾಡಿದ್ರೆ 3 ಸ್ಮಾಲರ್ ಆಗುತ್ತೆ. 3 ಬರೆದು ನೆಕ್ಸ್ಟ್ 5 ಬರ್ಬೇಕು. ಸೊ ಪಾಸಿಬಲ್ ಸ್ಮಾಲೆಸ್ಟ್ ನಂಬರ್ 1235. ನೆಕ್ಸ್ಟು ಸಿ ಪ್ರಾಬ್ಲಮ್ 7, 4, 6, 8. ಹೌದಲ್ವಾ? ಸ್ಮಾಲೆಸ್ಟ್ ಡಿಜಿಟ್ ಯಾವುದು? 4, ದೆನ್ 6, ದೆನ್ 7, 8. 4678 ಇಸ್ ದ ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್. ನೆನಪಿರಲಿ, ಸ್ಮಾಲೆಸ್ಟ್ ನಂಬರ್ ಬಿಲ್ಡ್ ಮಾಡ್ತಿದ್ದೀರಾ, ಓಕೆನಾ? ಮಿಸ್ ಆಗಿ ಸ್ಮಾಲೆಸ್ಟ್ ನಂಬರ್ ಬದಲಿ ಗ್ರೇಟೆಸ್ಟ್ ನಂಬರ್ ಬಿಲ್ಡ್ ಮಾಡಿಬಿಡ್ತೀರಾ, ಗ್ರೇಟೆಸ್ಟ್ ನಂಬರ್ ಬದಲಿ ಸ್ಮಾಲೆಸ್ಟ್ ನಂಬರ್ ಬರೆಯುವಾಗ ನೆನಪಿರಲಿ. ನೆಕ್ಸ್ಟು ಡಿ ಪ್ರಾಬ್ಲಮ್, ಸಾರಿ ನಾಟ್ ಡಿ, ಇ ಪ್ರಾಬ್ಲಮ್ 2, 3, 1, 7. ಸೊ ಸೇಮ್, ರೈಟ್ ಡೌನ್ ಫಸ್ಟ್ 1, ದೆನ್ 2, 3 and 7. ಸೊ ಸ್ಮಾಲೆಸ್ಟ್ ನಂಬರ್ ಈಸ್ 1237. ನೆಕ್ಸ್ಟ್ ಜಿ ಪ್ರಾಬ್ಲಮ್ 5, 2, 8 and 3. ಹೌದಲ್ವಾ? ಸೊ ರೈಟ್ ಡೌನ್ 2, 3, 5 and 8. 2358. ಸೊ ರಿಮೇನಿಂಗ್ ಪ್ರಾಬ್ಲಮ್ಸ್ ಆರ್ ಹೋಮ್ವರ್ಕ್. ಉಳಿದಿರೋ ಪ್ರಾಬ್ಲಮ್ ಎಲ್ಲ ಈಸಿ ಇದೆ, ಹೋಮ್ವರ್ಕು. ಸೊ ನೀವೇನು ಮಾಡಬೇಕು, ಹೋಮ್ವರ್ಕ್ ಪ್ರಾಬ್ಲಮ್ಸನ್ನು ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕು, ಓಕೆನಾ? ಅಲ್ಲಿ ಸ್ಪೇಸ್ ಇದೆ ಹೋಮ್ವರ್ಕ್ ಪ್ರಾಬ್ಲಮ್. ಸೊ ಏನು ಮಾಡಬೇಕು, ಎಕ್ಸಸೈಸ್ 1.4 ಅಂತ ಇರುತ್ತೆ, ಏನು ಮಾಡಬೇಕು ನೀವು?
ಕ್ಲಾಸ್ ಅನ್ನು ನೋಡಾದ್ಮೇಲೆ ಏನು ಮಾಡಬೇಕು, ಸೊ ಆ ಪೇಜ್ ಮೇಲೆ ಹೋಮ್ವರ್ಕ್ HW ಈ ಥರ ಹೋಮ್ವರ್ಕ್ ಅಂತ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಡೇಟನ್ನು ಮೆನ್ಷನ್ ಮಾಡಬೇಕು, ಯಾವ ದಿನ ಕ್ಲಾಸ್ ಕೇಳಿರ್ತೀರ, ಯಾವ ದಿನ ಹೋಮ್ವರ್ಕ್ ಕೊಟ್ಟಿರ್ತೀನಿ, ಅದ್ರ ಪಕ್ಕ ಬ್ರ್ಯಾಕೆಟಲ್ಲಿ ನೀವೇನು ಮಾಡಬೇಕು, ಡೇಟನ್ನು ಮೆನ್ಷನ್ ಮಾಡಬೇಕು. ಓಕೆನಾ? ಸೊ ಟುಡೇ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಸೊ ಎಕ್ಸಸೈಸ್ 1.3 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ನೆಕ್ಸ್ಟು ಬಿಲ್ಡಿಂಗ್ ದ ನಂಬರ್ಸ್, ಗ್ರೇಟೆಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಫೈಂಡಿಂಗ್ ದ ನಂಬರ್ಸ್ ಮೋರ್ ದೆನ್ ಆ್ಯಂಡ್ ಲೆಸ್ ದೆನ್. ಸೊ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಮೋರ್ ದೆನ್ ಲೆಸ್ ದೆನ್, ಮೋರ್ ದೆನ್ ಲೆಸ್ ದೆನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ರೌಂಡಿಂಗ್ ದ ನಂಬರ್ಸ್ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.